ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದರೆ ದ ಮಾರ್ಬಲ್ಸ್. ಹಾಗೆ ಈ ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಒಬ್ಬರು ವಿಲನ್ನು, ಅವ್ರಿಗೆ ಒಂದು ಬ್ಯಾಂಗಲ್ ಸಿಕ್ಕಿರುತ್ತೆ. ಆ ಬ್ಯಾಂಗ್ಗಳು ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಅನ್ಬೋದು. ಅವ್ರು ಏನು ಮಾಡ್ತಾಯಿರ್ತಾರೆ ಅಂದರೆ, ಎಲ್ಲ ಪ್ಲಾನೆಟಿಗೂ ಹೋಗಿ ಒಂದು ಹೋಲ್ನ ಕ್ರಿಯೇಟ್ ಮಾಡ್ತಾಯಿರ್ತಾರೆ. ಹಾಗೆ ಅದನ್ನು ಯಾತಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾಯಿರ್ತಾರೆ, ಹಾಗೆ ಅದನ್ನು ನಮ್ಮ ಕ್ಯಾಪ್ಟನ್ ಮಾರ್ಬಲ್ಸಿಗೆ ಅರ್ಥವಾಗಿರೋ ದೇಶಗಳಲ್ಲೇ ಅದನ್ನು ಮಾಡ್ತಾಯಿರ್ತಾರೆ. ಇವು ನಮ್ಮ ವಿಲನ್ಗೂ ಕ್ಯಾಪ್ಟನ್ ಮಾರ್ಬಲಿಗೂ ಏನಾದ್ರು ಲಿಂಕ್ ಇದೆಯಾ? ಹಾಗೆ ಇನ್ನೂ ಇಬ್ಬರು ಪವರ್ ಇರೋರು ಹೇಗೆ ಕ್ಯಾಪ್ಟನ್ ಮಾರ್ಬಲ್ ಅವರಿಗೆ ಜಾಯ್ನ್ ಆಗ್ತಾರೆ ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ನಮ್ಮ ಕ್ಯಾಪ್ಟನ್ ಮಾರ್ಬಲ್ ಅವರು ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಬೋದು. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 1 hour 45 minutes ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದು ವಿಲನ್ನ ಪಾತ್ರನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಕ್ಯಾಪ್ಟನ್ ಮಾರ್ಬಲ್ ಅವರ ಕಥೆಗೆ ಹೋಗ್ತಾರೆ. ಅಲ್ಲಿಂದ ಬೇರೆ ಇಬ್ಬರು ಸೂಪರ್ ಪವರ್ಸ್ ಇರೋ ಕ್ಯಾರೆಕ್ಟರ್ಸ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅನ್ಬೋದು. ಮೂವಿ ಸ್ವಲ್ಪ ಫಾಸ್ಟ್ ಪೇಸಿಂಗ್ ಇದ್ರೂ ಸ್ಟೋರಿಯಲ್ಲಿ ಅಷ್ಟೊಂದೇನು ಹಿಡಿತಾ ಇಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೊಡೋಕ್ಕೆ ಬಂದ್ರೂ ಅದೆಲ್ಲೂ ಮಜವಾಗಿ ಫೀಲ್ ಆಗಲ್ಲ ಅಂತ ಅನ್ಬೋದು. ಹಾಗೆ ಇಲ್ಲಿ ನಿಕ್ ಫ್ಯೂರಿ ಏನೋ ಒಂಥರ ಡಮ್ಮಿ ಪೀಸ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಒಂದು ಸ್ಕಲ್ಸ್ನ ಒಂದು ಕಥೆನೂ ಹೇಳ್ತಾರೆ ಸ್ವಲ್ಪ ಸೀನ್ಸ್ಗಳಲ್ಲಿ, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಬೋದು. ಆದರೆ ಮೂವಿಯಲ್ಲಿ ನನಗೆ ಅಲ್ಲಿ ಬಂದಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಲಿ ಆ ರಿಎಫೆಕ್ಟ್ಸ್ ವರ್ಕ್ಗಳಾಗಲಿ ಸಖತ್ ಬೆಟರ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಆ ಮೂರು ಜನ ಒಂದಾಗೋ ಮೂಮೆಂಟ್ಸ್ಗಳನ್ನು ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅಂತ ಅನ್ಬೋದು. ಹಾಗೆ ಆ ವಿಲನ್ಗೆ ಅವ್ರು ಕೊಟ್ಟಿರೋ ಪವರು ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಆದರೆ ವಿಲನ್ ಅಷ್ಟೊಂದು ಪವರ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ. ಹಾಗೆ ಮೂವಿಯಲ್ಲಿ ಕತೆ ಒಂದು ನರೇಷನ್ ಸ್ಟೈಲು ನನಗೇನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಅನಿಸಿಲ್ಲ ಅಂತ ಅನ್ಬೋದು. ನಾನು ನೋಡಿರೋ ಸಿಮಿಲರ್ ಕತೆನೇ ಮತ್ತೆ ಉಲ್ಟಾ ಪಲ್ಟಾ ಮಿಕ್ಸರ್ ಹಾಕಿ ಇದರಲ್ಲೂ ಮಾಡಿದ್ದಾರೆ ಅಂತ ಅನ್ಬೋದು. ಆದರೆ ಇದರಲ್ಲಿ ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಆಗಲಿ, ಅಲ್ಲಿ ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋದಾಗಲಿ ಒಂದು ಮಟ್ಟಿಗೆ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಬರೋ ಸೆಕೆಂಡ್ ಹಾಫಲ್ಲೆಲ್ಲ ಫೈಟಿಂಗ್ ಸೀನ್ಸ್ಗಳಾಗಲಿ, ಆಮೇಲೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಇಟ್ಕೊಂಡಿರೋದಾಗಲಿ, ಹಾಗೆ ಆ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸು ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಆ ಪೋಸ್ಟ್ ಕ್ರೆಡಿಟ್ ಸೀನ್ ಏನಿತ್ತು ಮೂವಿಯಲ್ಲಿ ಮಸ್ತ್ ಮಜಾ ಕೊಡ್ತು ಅಂತ ಅನ್ಬೋದು. ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನು ಒಂದು ಕ್ಲಾರಿಟಿ ಬಂತು ಅಂತ ಅನ್ಬೋದು. ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಈ ಮೂವಿ ನೋಡ್ತಾ. ಹಾಗೆ ಮೂವಿಯಲ್ಲಿ ವಿಜುವಲೈಸೇಷನ್ನು ರಿಎಫೆಕ್ಟ್ಸ್ ವರ್ಕ್ಗಳು ಸಖತ್ ಬೆಟರ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಆ ಯೂನಿವರ್ಸ್ ಸೋಡ್ಸೋ ವಿಧಾನ ಎಲ್ಲ ನನಗಂತೂ ವಿಸ್ಪರೈಸ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಕೆಲವೊಂದು ಕಾಮಿಡಿ ಎಲಿಮೆಂಟ್ಸ್ಗಳು ಒಟ್ಟಾಗಬೇಕು ಅಂತ ಮೂವಿಯಲ್ಲಿ ಇಟ್ಕೊಂಡಿದ್ದಾರೆ, ಅದೆಲ್ಲೂ ನಮಗೆ ಅಷ್ಟೊಂದು ಮಜಾ ಬರಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ನಮ್ಮ ಕ್ಯಾಪ್ಟನ್ ಮಾರ್ಬಲ್ ಅವರ ಕ್ಯಾರೆಕ್ಟರ್ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಮಿಸ್ ಮಾರ್ಬಲ್ ಅವರು ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಹಾಗೆ ಇನ್ನೊಂದು ಮೋನಿಕಾ ಕ್ಯಾರೆಕ್ಟರ್ ಬರುತ್ತೆ, ಅವರ ಪಾತ್ರನೂ ಚೆನ್ನಾಗಿತ್ತು. ಇವರ ಮೂರು ಕಾಂಬಿನೇಷನ್ಸ್ಗಳು ನೋಡೋದಕ್ಕೆ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಮಿಕ್ಕಿದ ಪಾತ್ರಗಳು ಅವ್ರಿಗೆ ಕೊಟ್ಟಿರೋ ಪಾತ್ರನ ಜಸ್ಟಿಫೈ ಮಾಡಿದ್ರು ಅಂತ ಅನ್ಬೋದು. ಹಾಗೆ ಎಸ್ಪೆಷಲಿ ಇದರಲ್ಲಿ ಒಂದು ಬೆಕ್ಕನ ರೋಲ್ ಇದೆ ಅಂತ ಅನ್ಬೋದು. ಲಿಟ್ರಲ್ ಆಗಿ ಕ್ಲೈಮ್ಯಾಕ್ಸಲ್ಲಿ ಆ ಬೆಕ್ಕನ ಸಿಕ್ಕಾಬಿಟ್ಟು ಇಷ್ಟಪಡ್ತೀರಾ ಆ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ನಿಕ್ ಫ್ಯೂರಿಯ ಕಣ್ಣು ತೆಗೆದಿತ್ತಲ್ಲ ಅದೇ ಬೆಕ್ಕ. ಈ ಮೂವಿ ಡೈಲಾಗ್ಸ್ಗಳು ಸಖತ್ ನರೇಟಿವ್ ಆಗಿ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಆ ಡೈಲಾಗ್ಸ್ಗಳಲ್ಲಿ ಆ ಇಂಟ್ರೆಸ್ಟ್ ಫ್ಯಾಕ್ಟರ್ಸ್ಗಳು ಅಷ್ಟೊಂದು ಇಟ್ಟುಕೊಂಡಿಲ್ಲ ಅಂತ ಅನಿಸ್ತು ನನಗೆ. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದು ಅಂತ ಹೇಳ್ತೀನಿ. ಥಿಯೇಟ್ರಲ್ಲಿ ಹೋಗಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ವರ್ಷ ಮಾಡ್ಕೊಬೇಡಿ, ಓ ಟಿ ಟಿಯಲ್ಲಿ ರಿಲೀಸ್ ಆದಾಗ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೇನೆ.